ಎಲ್ಲಾ ಸಮುದಾಯದ ಜನರು ಕೂಡ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಬೇಕಾಗಿರೋದು ನೀರು ಕರೆಂಟ್ ಬೆಳೆದಂತ ಬೆಳೆಗಳಿಗೆ ಬೆಲೆ. ಇಡೀ ರಾಜ್ಯದಲ್ಲಿ ಕೇಳ ಬರ್ತಿರೋದು ನಮ್ಮ ಕ್ಷೇತ್ರದಲ್ಲಿ ಯಾರಾರಿಗೆಲ್ಲಿ ಆದ್ರೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಸಿಎಂ ಆಗಲಿ ಅಂತ. ಕುಮಾರಣ್ಣ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ, ರೈತರ ಸಮಸ್ಯೆಗಳಿಗೆ ವಿಶೇಷವಾಗಿ ಸ್ಪಂದನೆ ಮಾಡಿದ್ದಾರೆ. ಇಲ್ಲಿ ನೋಡಿದ್ರು ಕುಮಾರಣ್ಣ ರಾಜ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆ ಹೆಚ್ಚಾಗಿದೆ ಸರ್. ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಸಿದ್ರೆ ನಮ್ಗೆ ಯಾವ ಸ್ಟಾರ್ ಪ್ರಚಾರಕರು ಬೇಕಾಗಿಲ್ಲ. ಬಡವರ ಕಣ್ಣೀರು ಉರಿಸತಕ್ಕಂತ ಶಕ್ತಿ ಕೂಡ ಬಂತ ಬೇಡ್ತೀವಿ ಸರ್. ಏನು ನಾವು ಈ ಜನರ ಸೇವೆನಲ್ಲೇ ನಮ್ಮ ದುಡ್ಡು ತುಂಬ್ತೀವಿ ಸರ್. ಬಾಲಕೃಷ್ಣ ಈ ಸಲ ಸಚಿವರಾಗ್ತಾರೆ ಅನ್ನೋ ಚರ್ಚೆ ಕೂಡ, ಚರ್ಚೆ ಅಂತಲ್ಲ ಆಬ್ವಿಯಸ್ಲಿ ತುಂಬಾ ಕಡೆ ನಡೀತಾ ಇರೋ ಅಂತ ಅದು ಲೆಕ್ಕಾಚಾರಗಳು. ನಮ್ಮ ಪಕ್ಷ ಕುಮಾರಣ್ಣ ಅವರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರ ನಡ್ಕೊಳ್ತಕ್ಕಂಥದ್ದು. ಕುಮಾರಣ್ಣ ಮುಖ್ಯಮಂತ್ರಿಗಳಾಗ ನಾವು ಮಂತ್ರಿಗಳು ಇದ್ದಂಗೆ ನೆಲಕ್ಕ. ಎಲ್ಲಾ ಪಕ್ಷದ ರಾಜಕಾರಣಿಗಳು ಕೂಡ ದೇವೇಗೌಡರ ಬಗ್ಗೆ ಒಂದು ಗೌರವಿತವಾದಂತ ಇದನ್ನ ವ್ಯಕ್ತ ಮಾಡ್ತಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಎಲ್ಲ ಊಟ ಮಾಡಿ ಮಲಗುವಂತ ಸಮಯ, ಆದ್ರೆ ಉತ್ಸಾಹ ಮಾತ್ರ ಒಂಚೂರು ಕಳೆಗೊಂದಿಲ್ಲ. ಸಮಯ 10 ಆಗ್ತಾ ಬಂತು, 10 ಗಂಟೆ ಮೇಲೆ ಪ್ರಚಾರ ಮಾಡಂಗಿಲ್ಲ. ಅದನ್ನ ಲೆಕ್ಕಾಚಾರ ನೋಡ್ಕೊಂಡು ಅವ್ರಿಗೂ ಕೂಡ ಪ್ರಚಾರದಲ್ಲಿ ಸತತವಾಗಿ ನಿರತರಾಗಿದ್ದಾರೆ. ಜನ ಹೇಳ್ತಾರೆ, ಒಂದಷ್ಟು ಜನ ಮಾತಾಡ್ಸ್ಕೊಂಡು ಬಂದಿ ದಾರಿ ಉದ್ದಕ್ಕೂ ಬರ್ತಾ. ಏನಿಲ್ಲ ಸರ್, ಹೋಗಿ ಮಾತಾಡಿ ಕೇಳೋದನ್ನೆಲ್ಲ ಲೀಡ್ ಲೆಕ್ಕ ಹಾಕೋಬೇಕಷ್ಟೇ. ಹೇಗಾಗ್ತಿದೆ ಸರ್ ಪ್ರಚಾರ? ಸರ್, ಈಗಾಗಲೇ ಸುಮಾರು 200 ಹಳ್ಳಿಗಿಂತ ಹೆಚ್ಚು ಹಳ್ಳಿಗಳಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದೀವಿ. ಎಲ್ಲ ಕಡೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಕಳೆದ 2 ಅವಧಿನಲ್ಲೂ ಕೂಡ ಶಾಸಕರಾಗಿ ನೀವು ಒಳ್ಳೆ ಕೆಲಸನ ಮಾಡಿದ್ದೀರಿ. ಇನ್ನೂ ಕೆಲವು ಮಾಡೋಂಥದ್ದು ಮಾಡಿಕೊಡಿ ಅಂತ ಬೇಡಿಕೆ ಸಲ್ಲಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ಜನರು ಕೂಡ ನಮಗೆ ಕೈ ಜೋಡಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ಹಿಂದಿನ ಕಳೆದ 28 ವರ್ಷಗಳ ರಾಜಕಾರಣದ ಜೀವನದಲ್ಲಿ ತಾಲೂಕು ಪಂಚಾಯಿತಿ, 2 ಬಾರಿ ಜಿಲ್ಲಾ ಪಂಚಾಯಿತಿ, ಅದಾದಮೇಲೆ ಸಹಕಾರಿ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸೇವೆ, ಅದನ್ನು ಮೂಲಕ ಇವತ್ತು 2 ಬಾರಿ ಶಾಸಕರಾಗಿ ಒಂದು ಸೇವೆ ಮಾಡಿ, ಅದರಲ್ಲೂ ವಿಶೇಷವಾಗಿ ನಾವು ನೀರಾವರಿ ಯೋಜನೆಗಳಿಗೆ ಆದ್ಯತೆ ನೀಡಿ ಕೆರೆಗಳನ್ನು ತುಂಬಿಸುವಂಥ ಆದ್ಯತೆ ನೀಡಿರುವಂಥದ್ದು ಜನರ ಮನಸ್ಸಿನಲ್ಲಿ, ರೈತರ ಮನಸ್ಸಿನಲ್ಲಿ, ಹೃದಯದಲ್ಲಿ ಸೇರಿಕೊಂಡಿದೆ. ಏಕೆಂದರೆ ಇದು ನೀರು ಕೊಟ್ಟವ್ರನ್ನ ಮುಪ್ಪು ತನಕರು ಮರಿಬಾರ್ದಪ್ಪ ಎಂಬತಕ್ಕಂಥ ಭಾವನೆಯಲ್ಲಿದ್ದಾರೆ. ಎಲ್ಲ ಕಡೆ ಈಗ ತಾವು ಕೂಡ ಈ ಹಳ್ಳಿನಲ್ಲಿ ನೋಡಿದ್ರೆ, ಆದಿ ಹಳ್ಳಿ ಇರ್ಬೋದು, ನವಿಲೆ ಇರ್ಬೋದು, ಈ ಭಾಗಕ್ಕೆ ಇಲ್ಲಿ ಲಿಫ್ಟ್ ಇರಿಗೇಷನ್ ಇದ್ರೂ ಕೂಡ ನೀರು ಬರ್ತಾ ಇರಲಿಲ್ಲ. ಆದಿ ಹಳ್ಳಿ ಕೆರೆಗೆ ಇರ್ತಕ್ಕಂಥ ಹಳೆ ಲಿಫ್ಟ್ ಇರಿಗೇಷನ್ನ ಬಲವರ್ಧನೆ ಮಾಡಿ ಈಗ ಅಲ್ಲಿ 3 ಬಾರಿ ಕೆರೆನ ತುಂಬಿಸ್ತಕ್ಕಂಥದ್ದಕ್ಕೆ ಆದ್ಯತೆ ಕೊಟ್ಟಿದ್ದೀವಿ. ರೈತರಿಗೆ ಬೇಕಾಗಿರೋದು ನೀರು, ಕರೆಂಟು, ಬೆಳೆದಂಥ ಬೆಳೆಗಳಿಗೆ ಬೆಲೆ. ಹಂಗಾದ್ರೆ ನೆಮ್ಮದಿ ಬದುಕಬಹುದು. ಒಂದು ರಸ್ತೆ ಮಾಡದೆ ಹೋದರೆ ನಡೆಯುತ್ತೆ, ಆದ್ರೆ ನೀರಿಲ್ದಲೇ ಬದುಕೋಕ್ಕಾಗಲ್ಲ. ಅದಕ್ಕೆ ಬಹುತೇಕ ತಾಲೂಕಿನಲ್ಲಿ 110 ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡಿದ್ದೀವಿ. ಅದು ತುಂಬ ಜನರಿಗೆ ಮೆಚ್ಚುಗೆ ಆಗಿದೆ. ಹೈನುಗಾರಿಕೆ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದೀವಿ. ಸಹಕಾರ ಕ್ಷೇತ್ರದ ಮೂಲಕ ರೈತರಿಗೆ ಶೂನ್ಯ ಬಡ್ಡಿದರ ಹೆಚ್ಚಿನ ನೆರವನ್ನು ಕೊಟ್ಟಿರ್ತಕ್ಕಂಥದ್ದು, ಆಲ್ಮೋಸ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಸುಮಾರು 400 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಪಡಿಸಿದ್ದೀವಿ. ಎಲ್ಲ ಹಂತಗಳಲ್ಲೂ ಕೂಡ ಅದು ಉತ್ತಮ ಆರೋಗ್ಯ ಸೇವೆಯನ್ನು ಕೂಡ ಉತ್ತಮ ರೀತಿ ನೀಡಿದ್ದೀವಿ. ಇವೆಲ್ಲವನ್ನು ಕೂಡ ಆಧರಿಸಿ ಇಂಥ ವ್ಯಕ್ತಿ ಮತ್ತೊಮ್ಮೆ ಈ ವಿಧಾನಸೌಧಕ್ಕೆ ಅದು ಹೆಚ್ಚಿನ ಅಂತರದಿಂದ ಹೋಗಬೇಕು ಅನ್ನೋದೇ ಪ್ರತಿ ಹಳ್ಳಿಯ ಜನರ ಅಭಿಪ್ರಾಯ. ಬಾಲಕೃಷ್ಣ ಅಂದರೆ ಭಗೀರಥ ಶ್ರವಣ ಬೆಳಗೊಳ ಕ್ಷೇತ್ರದಲ್ಲಿ, ಯಾಕೆಂದರೆ ಮುಖ್ಯವಾಗಿ ನೀರಾವರಿ ಯೋಜನೆ, ನೀರಾವರಿ ಯೋಜನೆ. 2013 ಚುನಾವಣೆಯಲ್ಲಿ 87,000 ಅಧಿಕ ಮತ, 2018 1,05,000 ಅಧಿಕ ಮತ, 2023 ಚುನಾವಣೆ ತುಂಬಾನೇ ವಿಶೇಷಗಳಿಂದ ಕೂಡಿದೆ. ಬಾಲಕೃಷ್ಣ ಅವರಿಗೆ ಮಾತ್ರ ಅಲ್ಲ, JDS ಪಕ್ಷಕ್ಕೆ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಕ್ಷೇತ್ರಗಳಿಗೆ ನಾನು ಕೂಡ ಹೋಗಿದ್ದೆ, ಪಂಚರತ್ನ ಯಾತ್ರೆಗೆ ಅಂತಲ್ಲ, ಜನರಲ್ ಆಗಿ ಜನಾಭಿಪ್ರಾಯಕ್ಕೆ. ಇಡೀ ರಾಜ್ಯದಲ್ಲಿ ಕೇಳ ಬರ್ತಿರೋದು ನಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ಲಿ, ಆದ್ರೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರು ಸಿಎಂ ಆಗಲಿ ಅಂತ. ಅದು ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಬಾಲಕೃಷ್ಣ ಅವರಿಗೆ ಈ ಇಡೀ ರಾಜ್ಯಾದ್ಯಂತ ಇರುವಂತ ಬೆಂಬಲ? ಈಗ ಸಾಮಾನ್ಯವಾಗಿ ಚಾಮರಾಜನಗರದಿಂದ ಉತ್ತರ ಕರ್ನಾಟಕದವರೆಗೆ ನನಗೆ ತಿಳಿದಿರೋ 110-115 ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆ ಯಶಸ್ವಿಯಾಗಿ ನಡೆದಿದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲೂ ಕೂಡ 2 ಗಂಟೆ 3 ಗಂಟೆ ಆದರೂ ಕೂಡ ಕುಮಾರಣ್ಣರ ಬರುವಿಕೆಗೆ ಕಾದು ಆಶೀರ್ವಾದ ಮಾಡಿ, ಏಕೆಂದರೆ ಬಡವರ ಪರವಾಗಿ, ರೈತರ ಪರವಾಗಿ ಕಣ್ಣೀರು ಒರೆಸ್ತಕ್ಕಂಥ ಶಕ್ತಿ ನಿನಗಿದೆಯಪ್ಪ, 3ನೇ ಬಾರಿಗೆ ರಾಜ್ಯ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅಭಿಪ್ರಾಯನ ಎಲ್ಲ ಕಡೆ ವ್ಯಕ್ತ ಮಾಡ್ತಾ ಇದ್ದಾರೆ. ಈಗ ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾಗ ಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ, ರೈತರ ಸಮಸ್ಯೆಗಳಿಗೆ ವಿಶೇಷವಾಗಿ ಸ್ಪಂದನೆ ಮಾಡಿದ್ದಾರೆ, ಗ್ರಾಮ ವಾಸ್ತವ್ಯವನ್ನು ಮಾಡೋದ್ರ ಮೂಲಕ ಬಡವರ ದೀನ ದಲಿತರ ಹಿಂದುಳಿದ ವರ್ಗದವರಾಗಿರ್ಬೋದು ಎಲ್ಲ ವರ್ಗದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿದ್ದಾರೆ. ಇವತ್ತಿನ ಇತ್ತೀಚಿನ ಸರ್ಕಾರಗಳ
ಕಾರ್ಯವೈಖರಿ ನೋಡಿ ಕುಮಾರನ ರಾಜ್ಯಕ್ಕೆ ಬಂದರೆ ರಾಜ್ಯ ರಾಮರಾಜ್ಯ ಆಗುತ್ತೆ ಅಂತಕ್ಕಂಥ ಕಲ್ಪನೆ ಹಳ್ಳಿಗಾಡಿನಲ್ಲಿದೆ. ವಿಶೇಷವಾಗಿ ಎಲ್ಲಿ ನೋಡಿದ್ರು ಕುಮಾರಣ್ಣ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾವನೆ ಹೆಚ್ಚಾಗಿದೆ ಸರ್. ಆ ನಿಟ್ಟಲ್ಲಿ ಎಲ್ಲ ಕಡೆ ಅವರ ಒಂದು ಚರ್ಚೆ ಎಲ್ಲ ಕಡೆ ನಡೀತಿದೆ ಸರ್. ಇತ್ತೀಚಿನ ಸಮೀಕ್ಷೆಗಳು ಮೊದಲು ನಮ್ಮದೇನು ಕಡಿಮೆ ಅಂತಿದ್ರು, ಇತ್ತೀಚಿನ ಸಮೀಕ್ಷೆ ನೋಡಿದರೆ ಅದು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಹುಶಃ ಒಳ್ಳೆ ಸಂಖ್ಯೆ ಶಾಸಕರು ಗೆಲ್ತಾರೆ ಅನ್ನೋದು ನನ್ನ ವಿಶ್ವಾಸ. ಕುಮಾರಸ್ವಾಮಿ ಅವರು ಇವತ್ತು ಮಾತಾಡಿದ್ದಾರೆ ಮೈಸೂರಲ್ಲಿ, ಅನಾರೋಗ್ಯದ ನಡುವೆ ಚೇತರಿಸ್ಕೊಂಡು ಏನೊಂದು ಎಲ್ಲ ಪಕ್ಷದ ಬೇರೆ ಪಕ್ಷಗಳ ಟಿಕೆಟ್ ಅನೌನ್ಸ್ ಆದ್ಮೇಲೆ ನಮಗೆ ಬಂದಂಥ ಪಾಸಿಟಿವ್ ಇದೆಯಲ್ಲ, ನಮ್ಮ ಸಂಖ್ಯೆಯನ್ನು ಇನ್ನೂ ಹೆಚ್ಚಿಸುತ್ತೆ ಒಂದು ಕಡೆ. ಒಂದು ವಿಚಾರ. ಮತ್ತೊಂದು ವಿಚಾರ, ರಾಷ್ಟ್ರೀಯ ಪಕ್ಷಗಳಿಗೆ ಹೋಲಿಸಿದ್ರೆ ನಮ್ಗೆ ಯಾವ ಸ್ಟಾರ್ ಪ್ರಚಾರಕರು ಬೇಕಾಗಿಲ್ಲ. ಮಣ್ಣಿನ ಮಕ್ಕಳಾದ ನಾವು, ರೈತರಾದ ನಾವು, ನಮಗೆ ನಾವೇ ಪ್ರಚಾರಕರು. ಇರಲಿ ಗೌಡ್ರೆ, ಎಲ್ಲರದು ಪಾಪ ಒಂದು ಖುಷಿ ಅದು ಈ ಸಂದರ್ಭದಲ್ಲಿ. ಈ ಪ್ರಿಯಾಂಕಾ ಗಾಂಧಿ ಬರ್ಬೋದು, ರಾಹುಲ್ ಗಾಂಧಿ ಬರ್ಬೋದು, ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯ, ಯಾರು ಬರಲಿ, ಕರ್ನಾಟಕಕ್ಕೆ ದೇವೇಗೌಡರು. ನಾವು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿರೋ ವಿಚಾರ. ಈ ವಿಡಿಯೋ ನೋಡ್ತೀರ ಒಂದಷ್ಟು ಜನ ಅನ್ಕೊಬಿಡ್ತಾರೆ ಏನು JDS ಪರ ಮಾತಾಡ್ತಾರೆ, JDS ಪರ ಮಾತಾಡ್ತಾರೆ, ಇರೋ ಸತ್ಯ ಹೇಳಬೇಕಷ್ಟೇ. ಈ ವಿಚಾರವನ್ನು ನೋಡಿದಾಗ ಕುಮಾರಸ್ವಾಮಿ ಅವ್ರಿಗೆ ಇರುವಂಥ ಸ್ಟ್ರೆಂತ್ ಒಂಥರ ದಣಿವರಿಯಲ್ಲ. ಇವತ್ತು ನಿಮ್ಮ ನೋಡುವಾಗ ಕೂಡ ಹಂಗೆ ಅನಿಸ್ತು, ಸ್ಟುಡಿಯೋದಲ್ಲಿ ಮಾತಾಡುವಾಗ ಅಷ್ಟು ನಾವು ನಿಮ್ಮ ಓಡಾಟಗಳನ್ನ ನೋಡಿರಲಿಲ್ಲ. ಏನು ಅಷ್ಟೊಂದು ಎನರ್ಜಿ ಹೇಗೆ ಬಂದ್ಬಿಡುತ್ತೆ ಸರ್? ಅದೇನೋ ನಮಗೆ ಬೆಳಿಗ್ಗೆ ಎದ್ರೆ ನಾವು ದೇವ್ರ ಮನೆಗೆ ಹೋದ್ರೆ ಸರ್ ನೀರಾವರಿ ಯೋಜನೆಗಳ ಅನುಷ್ಠಾನಗಳು ಸಹ ಶಕ್ತಿ ಕೊಡಪ್ಪ, ಬಡವರ ಕಣ್ಣೀರು ಒರೆಸತಕ್ಕಂಥ ಶಕ್ತಿ ಕೊಡಪ್ಪ ಅಂತ ಬೇಡ್ತೀವಿ ಸರ್. ಏನು ನಾವು ಈ ಜನರ ಸೇವೆಯಲ್ಲೇ ನಮ್ಗೆ ದೊಡ್ಡ ತೃಪ್ತಿ ಸರ್. ಜನಸೇವೆ, ಜನಾರ್ದನ ಸೇವೆ ಅಂತಕ್ಕಂಥ ಭಾವನೆಗಳನ್ನ ಇಟ್ಕೊಂಡಿರ್ತಕ್ಕಂಥದ್ರಿಗೆ ನಾವು 2 ಗಂಟೆ ರಾತ್ರಿ ಆದರೂ ಈ ಥರ ಸ್ಪೋರ್ಟಿವ್ ಆಗಿ ಇರ್ತೀವಿ. ನಮ್ಮ ಜನಸೇವೆ, ಜನಾರ್ದನ ಸೇವೆ ಅಂದಾಗ ಒಂದು ನೆನಪಾಗುತ್ತೆ, ನಿಮ್ಮ ಕುಟುಂಬನ ಬೇರೆ ರೀತಿಯಲ್ಲಿ ಕೂಡ ನೋಡ್ತಾರೆ. ಒಂದು ಕಡೆ ಮಂಜುನಾಥ್ ಸ್ವಾಮಿ ಆಗಿರ್ಬೋದು, ಇನ್ನೊಂದು ಕಡೆ ನಿಮ್ಮ ಸಹೋದರ ಆಗಿರ್ಬೋದು. ನಮ್ಮ ಆಫೀಸ್ ಬಂದಾಗಲೇ ನಾವೇ ಅದನ್ನ ವಿಟ್ನೆಸ್ ಮಾಡಿದ್ವಿ ತುಂಬ ವಿಚಾರದಲ್ಲಿ. ಬಾಲಕೃಷ್ಣ ಜನಪ್ರತಿನಿಧಿ ಆಗಿಲ್ಲ ಅಥವಾ ರಾಜಕೀಯ ಮಾಡ್ತಿಲ್ಲ, ರಾಜಕಾರಣಿ ಆಗಿಲ್ಲ, ಜನ ನಾಯಕ ಆಗಿ ಹೊರಹೊಮ್ಮತಾ ಇದ್ದಾರೆ. 2 ಸಾರಿ ಲೀಡಲ್ ಗೆಲ್ಸಿದ್ದಾರೆ ಬಾಲಕೃಷ್ಣ, ಈ ಸಲ ಸಚಿವರಾಗ್ತಾರೆ ಅನ್ನೋ ಚರ್ಚೆ ಕೂಡ, ಚರ್ಚೆ ಅಂತಲ್ಲ ಆಬ್ವಿಯಸ್ಲಿ ತುಂಬ ಕಡೆ ನಡೀತಾ ಇರುವಂತ ಅದು ಲೆಕ್ಕಾಚಾರಗಳು. ಈಗ ಹೈಕಮಾಂಡ್ ಇದೆ ಸರ್, ದೇವೇಗೌಡರು, ಕುಮಾರಣ್ಣ ಅವರಿದ್ದಾರೆ ಸರ್. ಒಟ್ಟಾರೆ ನನಗೇನು ಅಂದರೆ ಸರ್, ಈ ಕ್ಷೇತ್ರಕ್ಕೆ ನನಗೆ ಸಿಕ್ಕಿರೋ ಅವಕಾಶದಲ್ಲಿ ನಾನು ಒಳ್ಳೆ ಸೇವೆ ಕೊಟ್ಟಿದ್ದೀನಿ. ಮುಂದಕ್ಕಿನ್ನೂ ಕೂಡ ನಮ್ಮ ತಾಲೂಕೆ ಇನ್ನೂ ನಮ್ಮದೇ ಆದಂಥ ಒಂದು ಕಲ್ಪನೆ ಇಟ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅವನ್ನೆಲ್ಲ ಪೂರೈಸಬೇಕು ನಮ್ಮ ಜನರಿಗೆ ಅನ್ನೋದು ಭಾವನೆ ಇದೆ. ಅದನ್ನು ಮುಂದೆ ನಮ್ಮ ಪಕ್ಷ ಕುಮಾರಣ್ಣ ಅವ್ರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕೇನೋ ಬದ್ಧರ ನಡ್ಕೊಳ್ತಕ್ಕಂಥದ್ದು. ಆ ಒಟ್ಟಾರೆ ನಮಗೆ ಕುಮಾರಣ್ಣ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಕನಸನ್ನು ನನಸಾಗೋ ದಿನ ಬರ್ತಾ ಇದೆ. ಅದೇ ನನಗೆ ಹೆಮ್ಮೆಯ ಸಂಗತಿ. ಕುಮಾರಣ್ಣ ಮುಖ್ಯಮಂತ್ರಿಗಳಾದ್ರೆ ನಾವು ಮಂತ್ರಿಗಳಿದ್ದಂಗೆ ಲೆಕ್ಕ, ಆ ವಿಚಾರನೆ. ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ನಾವು ಒಂಥರ ಮಂತ್ರಿಗಳಿದ್ದಂಗೆ ಲೆಕ್ಕ. ಮತ್ತು ಇನ್ನೊಂದು ವಿಚಾರ, ಇಡೀ JDS ಪಕ್ಷ ಈ ಬಾರಿ ಚುನಾವಣೆಯಲ್ಲಿ ಕಳೆದ 6 ತಿಂಗಳಿಂದ ನಾವು ನೋಡ್ತಾ ಬಂದರೆ ಪಂಚರತ್ನ ಯಾತ್ರೆಯಿಂದ ಸಖತ್ತಾಗಿ ಟೇಕ್ ಆಫ್ ಆಯಿತು, ಯಾವುದೇ ಡೌಟ್ ಇಲ್ಲ. ಆದರೆ ಒಂದೇ ಒಂದು ಗೊಂದಲ ಇದ್ದಿದ್ದು ಹಾಸನ ಟಿಕೆಟ್ ವಿಚಾರ, ಅದು ಸಾರ್ಟ್ ಔಟ್ ಆಗಾಯಿತು. ನೆಗೆಟಿವ್ ಅನ್ನೋದು ಯಾವ ಕಡೆಯಿಂದಲೂ ಕಾಣಿಸ್ತಾ ಇಲ್ಲ, ಒಟ್ಟಾರೆ ರಾಜಕೀಯ ಚಿತ್ರಣ. ಹಾಸನದಲ್ಲಿ ಸರ್ ಇದು ಆ ಗೊಂದಲ ಇದ್ದಾಗ ಏನಪ್ಪ ಹೇಗೆ ಏನೋ ಪರಿಸ್ಥಿತಿ ಐತಿ. ಬಹುತೇಕ 7 ಕ್ಷೇತ್ರಗಳಲ್ಲೂ ಕೂಡ 100ಕ್ಕೆ 100 ಗೆಲುವು ದಾಖಲಾಗ್ತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅನ್ನೋದು ಇತ್ತೀಚಿನ ಜನಾಭಿಪ್ರಾಯದ ಮೂಲಕನೂ ಕೂಡ ವ್ಯಕ್ತವಾಗಿದೆ ಸರ್. ಅದೇ ನಮ್ಗೆ ಸಂತೋಷ. ಓಕೆ, ಹಾಸನದಲ್ಲಿ 7ಕ್ಕೆ 7 ಖಂಡಿತವಾಗಲು ಅಸಾಧ್ಯ ಅಂತೂ ಅಲ್ವೇ ಅಲ್ಲ, ಪಾಸಿಟಿವ್ ಮಾಡ್ಬೋದು ರಿಸಲ್ಟ್ನ. ಮತ್ತೊಂದು ಕಡೆ ಇಡೀ ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಾನೊಂದಷ್ಟು BJP ಶಾಸಕರು ಅನ್ನೋಕ್ಕಿಂತ ಸಚಿವರ ಕ್ಷೇತ್ರಗಳಿಗೆ ಹೋಗಿದ್ದೆ. ಅಲ್ಲಿ ವ್ಯಕ್ತವಾಗ್ತಿರೋ ಅಂದರೆ JDS ವಿಚಾರಕ್ಕೆ ಬಂದರೆ ಜೀವ ಕೊಡೋ ಕಾರ್ಯಕರ್ತರು, BJP ವಿಚಾರಕ್ಕೆ ಬಂದರೆ ಬೇರೆ ರೀತಿ ಕೆಲಸ ಮಾಡೋ ಕಾರ್ಯಕರ್ತರು, ಕಾಂಗ್ರೆಸ್ಗೆ ಬಂದರೆ ಅಂದರೆ JDSಲ್ಲಿ ಕಾರ್ಯಕರ್ತರು ಕೊಡುವಂಥ ವಿಶ್ವಾಸ ಮತ್ತು ಅಭಿಮಾನ ಈ ಬಾರಿ ವೋಟ್ ಬ್ಯಾಂಕ್ ಆಗಿ ಮತ್ತಷ್ಟು ಕನ್ವರ್ಟ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಖಂಡಿತ ಇದೆ. ಈ ಉದಾಹರಣೆಗೆ ಆದಿಯಲ್ಲಿ ಇನ್ನಲ್ಲೇ ಬಂದೆ ಸರ್, ಈ ಹಿಂದೆ ನನಗೆ ಇಲ್ಲಿ 50% ಓಟ್ ಸಿಗ್ತಾ ಇರಂತ ಅವಕಾಶ ಇತ್ತು. ಇವತ್ತೆಲ್ಲ ಪೂರ್ಣ 99% ನಿಮಗೆ ಬೆಂಬಲಿಸ್ತೀವಿ ಅಂತ ಹೃದಯಪೂರ್ವಕವಾಗಿ ನಮ್ಮ ಮಂಜು ಅಂತ ಎಲ್ಲ ಸ್ನೇಹಿತರೆಲ್ಲ ಇದ್ದಾರೆ, ಅವರೆಲ್ಲ ಹಿಂದೆಲ್ಲ ಬೇರೆ ಕಡೆ ಪಕ್ಷಕ್ಕೆ ಗುರ್ಸ್ಕೊಂಡಿದ್ದವರು, ಅಭಿಮಾನಪೂರ್ವಕವಾಗಿ ಬಾಲಕೃಷ್ಣ ಅವ್ರು ಒಳ್ಳೇದಾಗಬೇಕು ಅನ್ನೋ ಒಂದರಲ್ಲಿ ಎಲ್ಲ ಕಡೆ ಬೆಂಬಲಿಸ್ತಿದ್ದಾರೆ. ಇವತ್ತು ನವಿಲೆ ಅಂತ ಇದೆ, ಎಲ್ಲ ಕಮ್ಯುನಿಟಿ ಇರ್ತಕ್ಕಂಥ ಊರು ಸರ್ ಅದು. ಅದು ಇವತ್ತು ಅಭೂತ, ಮೊದಲನೇ ಚುನಾವಣೆಯಲ್ಲೂ ಕೊಟ್ಟಿದ್ದಾರೆ, 2ನೇ ಚುನಾವಣೆ ಈಗ ಈ ಸಲ ಇನ್ನೂ ಕೂಡ ಹುಮ್ಮಸ್ಸು ಉತ್ಸಾಹದಿಂದ ಅವರ ಒಂದು ಪ್ರೀತಿ ಸಂತೋಷ ನೋಡಿಬಿಟ್ರೆ ಆ ಓಟನ್ನು ಎಷ್ಟು ಮಟ್ಟಕ್ಕೆ ಹಾಕ್ತಾರೋ ಅನ್ನೋದು ನನಗೆ ಒಂಥರ ಇದಾಗ್ತಿದೆ ಸರ್. ಆ ಥರ ಒಂಥರ ಒಟ್ಟಾರೆ ಎಲ್ಲರಲ್ಲೂ ಒಂದು ಉತ್ಸಾಹ ಇದೆ, ಹೇ ಬಾಲಣ್ಣನಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಹಾಕ್ಬೇಕು ಓಟ ಅನ್ನೋ ಭಾವನೆಯಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ. ಅದೊಂಥರ ನಾವು
ಬೆಲೆ ಕಟ್ಟಲಿಕ್ಕಾಗಲ್ಲ ಸರ್. ಇಲ್ಲಿ ಭಾಷಣ ಮಾಡುವಾಗ ಒಂದು ವಿಚಾರ ಹೇಳಿದ್ರಿ, ದೇವೇಗೌಡರನ್ನ ಕೂಡ ಈ ಗ್ರಾಮದವ್ರು ನೆನೆಸ್ಕೊಳ್ಬೇಕು, ಒಂದು ಹೈ ಟೆನ್ಷನ್ ವಿಚಾರನ ಎಲಿಮೆಂಟ್ ಇದಿತ್ತು ಸರ್. ಈ ಗ್ರಾಮದ ಮೇಲೆ ಹೋಗ್ಬೇಕಾಗಿದ್ದು ಕೆನಾಲ್ ಆವಾಗ ಅದು ಇದನ್ನ ಅವಯವದ್ರ ಈ ಗ್ರಾಮನ ಉಳಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನ ಸ್ವಲ್ಪ ಬದಲಾವಣೆ ಮಾಡಿ ನೀರ್ ಇದು ಕೆನಾಲ ಪಕ್ಕಕ್ಕೆ ಜರುಗಿಸಿದ್ದಾರೆ. ನಾನು ಯಾಕೆ ಅವ್ರ ಹೆಸರನ್ನು ತಗೊಂಡೆ ಅಂದ್ರೆ, ಈ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಅನಾರೋಗ್ಯ ಸ್ವಂತವಾಗಿ ನಡೆಯೋಕು ಕಷ್ಟ ಆಗುವಂತ ಸಂದರ್ಭದಲ್ಲಿ ಅವ್ರಿಗಿರುವಂತ ಚೈತನ್ಯ, ನನಗೆ ಜೆ ಡಿ ಎಸ್ ನ ಗೆಲ್ಲಿಸ್ಬೇಕು, ಕುಮಾರಸ್ವಾಮಿ ನನ್ನ ಮಗನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಇಚ್ಛೆಯೇನಲ್ಲ. ಪ್ರಾದೇಶಿಕ ಪಕ್ಷ ಕರ್ನಾಟಕದ ಉಳಿವಿಗಾಗಿ ಕರ್ನಾಟಕದ ಬೆಳವಿಗಾಗಿ ಅಧಿಕಾರಕ್ಕೆ ಬರಬೇಕು. ಅವ್ರು ಒಂದೊಂದು ಮಾತನ್ನ ಕೇಳ್ತಾ ಇದ್ರೆ ಅವ್ರ ಕಣ್ಣಲ್ಲಿ ನೀರು ಬರುತ್ತೋ ಇಲ್ಲೋ, ನಿಜಕ್ಕೂ ಕೂಡ ದೇವೇಗೌಡರನ್ನ ಗೌರವಿಸೋರಿಗೆ ಒಂದಷ್ಟು ಭಕ್ತಿ ಹೆಚ್ಚಾಗುತ್ತೆ. ಇಡೀ ಭರತ ಖಂಡದಲ್ಲಿ ಸಹ ಅವರು ವೈಟ್ ಪೇಪರ್ ಅಂತ ರಾಜಕಡೆ ಕಪ್ಪು ಚುಕ್ಕೆ ಇಲ್ದಲ್ಲಿರ್ತಕ್ಕಂಥ ರಾಜಕಡೆ ಯಾವಾಗಲೂ ಕೂಡ ನನ್ನ ರೈತರಿಗೆ ಒಳ್ಳೇದಾಗಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು ಅನ್ನೋದೇ ಅವ್ರ ಆಶಯ. ಏಕೆಂದರೆ ಅವರು ನೀರಾವರಿ ಹೋರಾಟಗಳು ಇಲ್ಲದೆ ಹೋಗಿದ್ದೀರೆ, ಈ ಕಾವೇರಿಯಲ್ಲಿ ನಮ್ಮ ನೀರಿನ ಹಕ್ಕು ಕಳ್ಕೊಬಿಡವು. ಅವರು ಪ್ರೈವೇಟಾಗಿ ಹೋರಾಟ ಮಾಡಿ ಇವತ್ತು ಅವ್ರ ಆಶೀರ್ವಾದದಿಂದ ಇವತ್ತು ಕಾವೇರಿಯ ಒಂದು ವ್ಯಾಪ್ತಿನಲ್ಲಿ ನಮ್ಮ ನೀರಿನ ಹಕ್ಕನ್ನು ಉಳಿಸ್ತಕ್ಕಂಥದ್ದಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ ಸರ್. ಆಮೇಲೆ ಜೊತೆಗೆ ಈ ಭಾಗದಲ್ಲಿ ಟನಲ್ ಹೋಗಿದೆಯಲ್ಲ ಸರ್, ಅವರು ಬಾಗೂರು ಮತ್ತು ನವಿಲೆ ಲಿಫ್ಟ್ ಇರಿಗೇಷನ್ ಮಾಡಿಕೊಡದೆ ಹೋದರೆ ಇನ್ನೂ ಶೋಚನೀಯ ಸ್ಥಿತಿಗೆ ತಲುಪಬೇಕಾದಂಥ ಅನಿವರ್ತಿತ್ತು. ಆದರೆ ಇವತ್ತು ಹೆಚ್ಚು ಹೆಚ್ಚಿನ ಬಲವರ್ಧನೆ ಮಾಡಿ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಕೊಟ್ಟಿದ್ದೀವಿ. ನಮಗೂ ಏನಾಗುತ್ತೆ, ನಮಗೊಂದು ಮೀಟಿಂಗ್ ಕರೆದ್ರು ಅವ್ರು ಇತ್ತೀಚೆಗೆ ಅನಾರೋಗ್ಯದಿದಾದ ಮೇಲೆ ನಾವು ಒಮ್ಮೆ ಹೋಗಿ ಭೇಟಿ ಮಾಡಿದೋ. ಆ 97ನೇ ವರ್ಷ ವಯಸ್ಸಿನಲ್ಲಿ ಅವ್ರ ಉತ್ಸಾಹ ಹುಮ್ಮಸ್ಸು ನೋಡಿಬಿಟ್ರೆ ನಾವು ಏನೇನೂ ಅಲ್ಲ. ನಾವು ಅಂದ್ಕೊಂಡು ನಮ್ಗೆ ಅವರೇ ಒಂಥರ ಇನ್ಸ್ಪಿರೇಷನ್ಸ್ ನಾವು ವಿಚಾರದ ಎಲ್ಲರಿಗೂ ಎಲ್ಲ. ಯಾಕೆಂದರೆ ಅದಕ್ಕೋಸ್ಕರ ಎಲ್ಲ ಪಕ್ಷದ ರಾಜಕಾರಣಿಗಳು ಕೂಡ ದೇವೇಗೌಡರ ಬಗ್ಗೆ ಒಂದು ಗೌರವಯುತವಾದಂಥ ಇದನ್ನು ವ್ಯಕ್ತ ಮಾಡ್ತಾರೆ. ಅಂಥ ಜೀವನ ಮುಂದೆ ನೋಡ್ತೀವಲ್ಲೋ ಗೊತ್ತಿಲ್ಲ. ಅವರು ಅಂದರೆ ಮಾಡೆಲ್, ಇಡೀ ರಾಜ್ಯ ಅಲ್ಲ ರಾಷ್ಟ್ರಕ್ಕೆ ಮಾಡೆಲ್ ಸರ್. ನಾನು ನಿಮ್ಮ ತುಂಬ ಹೊತ್ತನ್ನು ತಗೊಳ್ಳಲ್ಲ, ಯಾಕೆಂದರೆ ಪ್ರಚಾರ ಇಷ್ಟು ಎಡಬಿಡದ ಪ್ರಚಾರ, ಹ್ಯಾಟ್ರಿಕ್ ಗೆಲುವಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀರಾ. ಕಳೆದ ಎರಡು ಅವಧಿಯಲ್ಲಿ ಬಾಲಕೃಷ್ಣ ಅವರು ಅಭಿವೃದ್ಧಿ ವಿಚಾರಕ್ಕೆ ಬಂದರೂ ಕೂಡ ಕೆಲಸ ಆಗಿದೆ. ಶ್ರವಣ ಬೆಳಗೊಳದ ವಿಚಾರದಲ್ಲಿ ಒಂದು ಕಲ್ಪನೆ ಅನ್ನೋದಿರುತ್ತೆ, ಇದು ಭರವಸೆ ಅಲ್ಲ, ಒಂದು ಕಲ್ಪನೆ ಇರುತ್ತೆ, ಈ ಸಲ ನಾನು ಇದನ್ನ ಮಾಡಬೇಕು ಕ್ಷೇತ್ರಕ್ಕೆ ಅನ್ನೋದೊಂದಿರುತ್ತೆ. ಯಾಕೆಂದರೆ ಪಂಚರತ್ನ ಯಾತ್ರೆ ಆಗಿರ್ಬೋದು ಅಥವಾ ಜೆ ಡಿ ಎಸ್ನ ಪ್ರಣಾಳಿಕೆ ಆಗಿರ್ಬೋದು, ಎಲ್ಲವೂ ಕೂಡ ಒಳ್ಳೆಯದೆ, ಕೆಟ್ಟದು ಅಂತ ಹೇಳಲ್ಲ. ನಿಮ್ಮ ಕಲ್ಪನೆ? ನಮಗೆ ಒಂದು ಏನಂದರೆ ಸರ್, ಇತ್ತೀಚೆಗೆ ನಿರುದ್ಯೋಗದ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈಗ 2014ರಿಂದ ಹೇಳ್ಕೊಂಡೆ ಬಂದರು ಮಾಡಿದರು, ಅದೇನು ಇನ್ನೂ ಆಗಲಿಲ್ಲ. ಈ ಬೆಂಗಳೂರು ಮಂಗಳೂರು ಮಧ್ಯೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಇರ್ತಕ್ಕಂಥದ್ದು, ಹಾಸನ ಬಿಟ್ಟರೆ ದೊಡ್ಡ ನಗರವಾಗಿ ಇದು ಬೆಳೀತಿದೆ. ಇಲ್ಲ ಇಂಡಸ್ಟ್ರೀಸ್ ಕಾರಿಡಾರ್ ಮಾಡಿಸ್ಬೇಕು ಅನ್ನೋದೊಂದು ನನ್ನ ಉದ್ದೇಶ. ಇಲ್ಲ ಸಹಸ್ರಾರು ನಮ್ಮ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಅವಕಾಶಗಳು, ಅದು ಗಾರ್ಮೆಂಟಿಗೆ ಸಂಬಂಧಪಟ್ಟಂಗಿರ್ಬೋದು ಇನ್ನಿತರ ಇರ್ಬೋದು, ಒಟ್ಟಾರೆ ಒಂದು ಇಂಡಸ್ಟ್ರೀಸ್ನ ಇಲ್ಲಿ ಸ್ಥಾಪನೆ ಮಾಡಿಸ್ಬೇಕು ಅನ್ನೋದು ನನಗೆ ಬಹುಮುಖ್ಯವಾದಂಥ ಒಂದು ಉದ್ದೇಶ ಇದೆ. ಅದು ಇದು ಅದು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ನಮ್ಮ ಇವರು ಇರಿಗೇಷನ್ಗೆ ಇನ್ಪೂರ್ವಕವಾಗಿ ಶಕ್ತಿ ತುಂಬ ಅಥವಾ ಅವನ್ನ ಒಟ್ಟಿಗೆ ಮಾಡ್ತೀವಿ. ನನ್ನ ಉದ್ದೇಶ ಒಂದು ಇಂಡಸ್ಟ್ರೀಸ್ ಬೆಳವಣಿಗೆಗೆ ಹೆಚ್ಚಿನ ಕೈಗಾರಿಕಾ ಬೆಳವಣಿಗೆ ಆದ್ಯತೆ ಕೊಡಿಸ್ಬೇಕು. ಈ ಸಹಸ್ರಾರು ನಮ್ಮ ನಿರುದ್ಯೋಗಿ ಯುವಕರು ಯುವತಿಯರಿಗೆ ಅನುಕೂಲ ಮಾಡಿಸ್ಬೇಕು ಅನ್ನೋದು ನನಗೆ ಬಹುಮುಖ್ಯವಾದಂಥ ಉದ್ದೇಶ ಇದೆ. ಹೌದು, ಯಾಕಂದರೆ ಇದು ಒಳ್ಳೆ ಕಲ್ಪನೆ, ಒಳ್ಳೆ ಆಲೋಚನೆ. ಒಂದು ಗಾರ್ಮೆಂಟ್ಸ್ ಆದರೆ ಒಂದು 5,000 ಹೆಣ್ಮಕ್ಳಿಗೆ ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬಂದ್ಬಿಡ್ಬೋದು. ಒಂದಷ್ಟು ಫ್ಯಾಕ್ಟ್ರಿಗಳಾದರೆ ಯುವಕರು ಇಲ್ಲ ಕೆಲಸಕ್ಕೆ ಹಾಸನಕ್ಕೆ ಹೋಗ್ಬೇಕು, ಹಾಸನದಲ್ಲೂ ಏನಿಲ್ಲ, ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಮನೆ ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳು. ಈ ಥರದ ಕೆಲಸಗಳಾದರೆ ಕ್ಷೇತ್ರದಲ್ಲಿ ತಂದೆ ತಾಯಿನ ಖುಷಿಯಾಗಿರ್ತಾರೆ, ಮಕ್ಕಳು ಖುಷಿಯಾಗಿರ್ತಾರೆ. ಎಲ್ಲ ಮುಖ ಬೆಂಗಳೂರು ಕಡೆ ಮುಖ ಮಾಡಿದರು, ನಾವೆಲ್ಲ ಇರಿಗೇಷನ್ಗೆ ಹೆಚ್ಚಿನ ಆದ್ಯತೆ ನೀಡಿದ್ಮೇಲೆ ಊರ ಕಡೆ ಕೂಡ ಬಂದಿದ್ದಾರೆ ಸರ್. ನೀವು ಹೇಳ್ದಂಗೆ ನಮಗೆ ಬಹುಮುಖ್ಯವಾಗಿ ಅದನ್ನು ಒಂದು ಘನ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಭಗವಂತನ ಅನುಗ್ರಹದಿಂದ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ, ಜನರ ಆಶೀರ್ವಾದದಿಂದ ಅದು ಈಡೇರುತ್ತೆ ಅನ್ನೋದು ನನಗೆ ತುಂಬ ನಂಬಿಕೆ ಇದೆ. ಕೊನೆಯದಾಗಿ ಕ್ಷೇತ್ರದ ಜನತೆಗೆ ಕರ್ನಾಟಕ ಟಿ ವಿ ಪರವಾಗಿ ಏನಾದ್ರು ಹೇಳೋದಿದೆಯಾ? ಕೆಲವೇ ದಿನಗಳು ಬಾಕಿ. ಇನ್ನು ಏನು ಸರ್, ಇವತ್ತು 25 ಬಹುತೇಕ, ಇನ್ನು ಆ್ಯಕ್ಚುಲಿ 12 ದಿವಸದ ಚುನಾವಣೆ, ಕೊನೆಯದು 3 ದಿವಸದ ಏನಿರಲ್ಲ. ಈ ಒಂದು ತಮ್ಮ ನಮ್ಮ ಕರ್ನಾಟಕ ಟಿ ವಿ ಮೂಲಕ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಮಹಾಜನತೆಯಲ್ಲಿ ನಾನು ಭಕ್ತಿಪೂರ್ವಕವಾಗಿ ವಿನಂತಿಸ್ತಕ್ಕಂಥದ್ದು, ದಿನದ 16 ಗಂಟೆ ತಾಲೂಕಿನ ಕಲ್ಯಾಣಕ್ಕೋಸ್ಕರ ನೀರಾವರಿ, ಕೃಷಿ, ಆರೋಗ್ಯ, ಶಿಕ್ಷಣ, ಸಹಕಾರಿ ಕ್ಷೇತ್ರದ ಬೆಳವಣಿಗೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚಿನ ಆದ್ಯತೆ ನೀಡಿ ಕಾಯಾವಚ ಮನಸ್ಸ ನನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ಕೊಂಡು ಬಂದಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ನನ್ನ ಸೇವೆಯನ್ನು ಆಧರಿಸಿ, ನಮ್ಮ ಅವಧಿಯಲ್ಲಿ ಆಗಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಧರಿಸಿ ಪೂರ್ಣ ಪ್ರಮಾಣದ ಬೆಂಬಲ ನೀಡಿ
ಅಭೂತಪೂರ್ವವಾದಂಥ ಜಯವನ್ನು ದಾಖಲು ಮಾಡಿಕೊಡಬೇಕು ಅಂತ ಈ ಮೂಲಕ ಎಲ್ಲ ಗೌರವಾನ್ವಿತ ಎಲ್ಲ ಮತದಾರ ಬಂಧುಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತೇನೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮ್ಮ ಜೊತೆ ಇಷ್ಟೊತ್ತಿನಲ್ಲಿ ಮಾತಾಡಿದ್ರ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.